ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಸುದ್ದಿಗೆ ಹೋಗೋಣ ಒಂದು ಕಡೆ ಈ ಥರ ಆಗ್ತಾ ಇದೆ ಕುಮಾರಸ್ವಾಮಿ ಅವರು ಬಾಂಬ್ ಸಿಡಿಸಿದ್ದಾರೆ ಕಾಂಗ್ರೆಸ್ನಿಂದ ಇಪ್ಪತ್ತಿಂದ ಮೂವತ್ತು ಜನ ಶಾಸಕರು ಬಿಡೋಕೆ ರೆಡಿಯಾಗಿದ್ದಾರೆ ಅಂತ ಈ ನಡುವೆ ಆಪರೇಷನ್ ಅಸ್ತ ಮತ್ತೆ ಸೌಂಡ್ ಮಾಡ್ತಾನೆ ಇದೆ ಜೋರಾಗಿ ಬಟ್ ಬಿ ಜೆ ಪಿ ನಾಯಕರು ಸೈಲೆಂಟ್ ಆಗಿದ್ದಾರೆ ಏನು ಏನು ಮಾಡಬೇಕು ಯಾಕೆ ಮಾಡಬೇಕು ಅಂತ ಕೇಂದ್ರ ನಾಯಕರು ಯಾರು ಕೂಡ ಇನ್ನೂ ಇನ್ವಾಲ್ವ್ ಆಗ್ತಾ ಇಲ್ಲ ಅನ್ನೋ ಚರ್ಚೆ ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ಬಟ್ ಸೈಲೆಂಟ್ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ ಗರ್ ವಾಪಸ್ಸಿ ಆಗೋರೆಲ್ಲ ಆಗಲಿ ಆಪರೇಷನ್ ಕಾಂಗ್ರೆಸ್ಗೆ ಒಳಗಾಗೋರೆಲ್ಲ ಆಗಲಿ ಬಿ ಜೆ ಪಿ ಎಲ್ಲ ಯಾರು ಬಿಡ್ತಾರೋ ಅವ್ರು ಬಿಟ್ಟು ಅವರನ್ನು ಮನವೊಲಿಸೋದಕ್ಕೆ ಹೋಗಬೇಡಿ ಕಾಂಗ್ರೆಸ್ ಸೇರಲು ಬಯಸಿರ್ತಕ್ಕಂಥ ನಾಯಕರನ್ನು ತಡೆಯೋದಕ್ಕೆ ಹೋಗಬೇಡಿ ಅಂತ ಬಿ ಜೆ ಪಿ ಹೈಕಮಾಂಡ್ ನಾಯಕರು ರಾಜ್ಯ ಘಟಕದ ಬಿ ಜೆ ಪಿ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಈಗ ಎಸ್ ಕೆಲವೊಂದಿಷ್ಟು ದೆಹಲಿಯ ಮೂಲಗಳ ಪ್ರಕಾರ ಲೋಕಸಭಾ ಚುನಾವಣೆಗೂ ಮುನ್ನ ಆಪರೇಷನ್ ಅಸ್ತ ಮೂಲಕ ಬಿ ಜೆ ಪಿಯ ಏನು ಹತ್ತರಿಂದ ಹದಿನೈದು ಶಾಸಕರು ಕಾಂಗ್ರೆಸ್ ಪಕ್ಷ ಸೇರ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಈಗಾಗಲೇ ಮಾಜಿ ಸಚಿವರು ಹಾಗೂ ಬಿ ಜೆ ಪಿ ಶಾಸಕ ಅಂತ ಎಸ್ ವಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಪಕ್ಷ ಸೇರೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಬಿ ಜೆ ಪಿ ನಾಯಕತ್ವದ ವಿರುದ್ಧ ಈಗಾಗಲೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಶೀಘ್ರದಲ್ಲೇ ಸೇರಬಹುದು ಇವರಿಬ್ಬರು ಕೂಡ ಹತ್ತೊಂಬತ್ತರಲ್ಲಿ ಆಪರೇಷನ್ ಕಮಲಕ್ಕೆ ಒಳಗಾಗಿದ್ದರು ಮತ್ತೊಂದು ಕಡೆ ಇವರೆಲ್ಲರನ್ನೂ ಕೂಡ ವಾಪಸ್ ಕರಿಬೇಕಾ ಬೇಡ ಅನ್ನೋ ಒಂದು ಗೊಂದಲದಲ್ಲಿದೆ ಸದ್ಯ ರಾಜ್ಯ ಬಿ ಜೆ ಪಿ ನಾಯಕರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಆದರೆ ಯಾವ್ಯಾವ ಕಾರಣಕ್ಕೂ ಅವರನ್ನು ತಡೀಬೇಡಿ ಅಂತ ರಾಜ್ಯ ಬಿ ಜೆ ಪಿಯ ಘಟಕಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಬಿ ಜೆ ಪಿ ಹೈಕಮಾಂಡ್ನಿಂದ ಈ ನಡುವೆ ಲಾಸ್ಟ್ ಎಲೆಕ್ಷನ್ಸಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧೆ ಮಾಡಿದಂತಹ ವಿ ಸೋಮಣ್ಣ ಅವರು ಕೂಡ ಕಾಂಗ್ರೆಸ್ಗೆ ಹೋಗಬಹುದಾ ಅನ್ನೋ ಒಂದು ಲೆಕ್ಕಾಚಾರ ಇದೆ ಯಾಕಂದರೆ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೇಳಿದ್ದಾರೆ ಜೊತೆಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಬಿ ಜೆ ಪಿಯಿಂದ ಟಿಕೆಟ್ ಕೇಳಿದ್ದಾರೆ ಎರಡೂ ಸಿಗೋದು ಡೌಟು ಅನ್ನೋ ಒಂದು ಲೆಕ್ಕಾಚಾರ ಹೀಗಾಗಿ ಏನೆಲ್ಲ ಆಗ್ತಾಯಿದೆ ಆಗಲಿ ಅನ್ನೋ ಲೆಕ್ಕಾಚಾರ ಇಷ್ಟು ಇದ್ದೀಚಗಷ್ಟೇ ಬಿ ಜೆ ಪಿಯ ಕೋರ್ ಕಮಿಟಿ ಸಭೆ ಆಯಿತು ಸಿದ್ದರಾಮಯ್ಯನವರ ವಿರುದ್ಧ ಡಿ ಕೆ ಶಿವಕುಮಾರ್ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬಿ ಜೆ ಪಿ ನಾಯಕರು ಯಡಿಯೂರಪ್ಪ ಆಗಿರ್ಬೋದು ಬೊಮ್ಮಾಯಿ ಆಗಿರ್ಬೋದು ಸಾನಂದ ಗೌಡರು ಅದಾದಮೇಲೆ ಸಿ ಟಿ ರವಿ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಈ ಸಭೆಯಲ್ಲಿ ಬಿ ಜೆ ಪಿಯ ಹೈಕಮಾಂಡ್ ನಾಯಕರು ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಯಾರೆಲ್ಲ ಬಿ ಜೆ ಪಿ ಪಕ್ಷವನ್ನು ತೊರೆತಾರೋ ಆ ನಾಯಕರನ್ನು ತಡೆಯುವಂತಹ ನಿರ್ಧಾರಕ್ಕೆ ತಡಿಬಾರದು ಅಂತ ಯಾವುದೇ ಕಣ್ಣು ಓದೋರು ಹೋಗಲಿ ಬಿಡಿ ಅನ್ನೋ ಥರ ಆಗಿದೆ ಆ ಚರ್ಚೆ ಆಗಿದೆ ಬಿ ಜೆ ಪಿ ಕೇಡರ್ ಆಧಾರಿತ ಪಕ್ಷ ನಾಯಕರು ಪಕ್ಷ ತೊರೆಯುವ ನಿರ್ಧರಿಸಿದ್ರೆ ಭಯಪಡೋ ಅಗತ್ಯ ಇಲ್ಲ ಅನ್ನೋದು ಬಿ ಜೆ ಪಿ ಹೈಕಮಾಂಡ್ ನಾಯಕರ ಅಭಿಪ್ರಾಯ ಸೊ ಹೀಗಾಗಿನೇ ಬೇಗ ವಿರೋಧ ಪಕ್ಷದ ನಾಯಕ ಮತ್ತು ಬಿ ಜೆ ಪಿಯ ಅಧ್ಯಕ್ಷರನ್ನ ನೇಮಕ ಮಾಡಿ ಅಂತ ಮನವಿಯನ್ನು ಮಾಡಲಾಗಿದೆ ಅಂತೆ ಈಗೊಂದು ನ್ಯೂಸ್ ಬರ್ತಾ ಇದೆ ನಿಜಕ್ಕೂ ಕೂಡ ಇದು ನಿಜ ಆಗಿದರೆ ಬಿ ಜೆ ಪಿ ಕೇಡರ್ ಪಕ್ಷ ನಿಜ ಓಕೆ ಬಟ್ ಕೆಲವೊಂದಿಷ್ಟು ಕ್ಷೇತ್ರವನ್ನು ಗಮನಿಸಿದ್ರೆ ಅಲ್ಲಿ ನಾಯಕತ್ವವೇ ಇಂಪಾರ್ಟೆಂಟ್ ಆಗುತ್ತೆ ಕೇಡರ್ಗಿಂತೂ ಯಾರು ಲೀಡರು ಶಾಸಕರ್ಯಾರು ಮಾಜಿ ಶಾಸಕರು ಅವರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಎಲ್ಲ ಕಾಲಕ್ಕೂ ಕೇಡರ್ ಎಲ್ಲ ಕಾಲಕ್ಕೂ ಎಲ್ಲ ಕಡೆ ಕೇಡರ್ ಉಪಯೋಗಕ್ಕೆ ಬರುತ್ತೆ ಅನ್ನೋದೆಲ್ಲ ಸುಳ್ಳು ಬಿ ಜೆ ಪಿ ನಾಯಕರು ನಿಜಕ್ಕೂ ಕೂಡ ಈ ರೀತಿಯ ನಿರ್ಧಾರಕ್ಕೆ ಬಂದಿದ್ದರೆ ಬಹುಶಃ ಮುಂದಿನ ದಿನಗಳಲ್ಲಿ ಇದರ ಆಪರೇಷನ್ ಕಾಂಗ್ರೆಸ್ ಮತ್ತಷ್ಟು ಜಾಸ್ತಿ ಆಗಬಹುದೇನೋ ವೆಯ್ಟ್ ಮಾಡೋಣ ಈ ನಡುವೆ ಇದೊಂದು ಕಡೆ